ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕತ್ತೆಯ ಹೊಟ್ಟೆಯಿಂದ ಏನೋ ಒಂದು ವಸ್ತು ಹೊರಗಡೆ ಬಂದಿದ್ದು ಅಲ್ಲಿದ್ದ ಎಲ್ಲರನ್ನೂ ಆಶ್ಚರ್ಯಪಡಿಸಿತ್ತು. ಒಂದಾನೊಂದು ಕಾಲದಲ್ಲಿ ಒಬ್ಬ ಬಡವನು ಇದ್ದರು. ತುಂಬಾ ಕಷ್ಟಜೀವಿಯಾದ ಆತನು ಆ ಭಗವಂತನನ್ನು ಹೆಚ್ಚಾಗಿ ನಂಬುತ್ತಿದ್ದರು. ಪೂರ್ತಿ ವಿಶ್ವಾಸದಿಂದ ಭಗವಂತನನ್ನು ಪೂಜಿಸುತ್ತಾ ಶ್ರದ್ಧಾ ಭಕ್ತಿಯಿಂದ ಪ್ರತಿದಿನವೂ ದೇವಾಲಯಕ್ಕೆ ಹೋಗುತ್ತಿದ್ದರು. ಆತನು ತನ್ನ ಕೆಲಸವನ್ನು ತಾನು ಮಾಡುತ್ತಾ ದೇವರನ್ನು ಸದಾಕಾಲ ಸ್ಮರಿಸುತ್ತಾ ತನ್ನ ಜೀವನಕ್ಕೆ ಕೃತಜ್ಞತೆಗಳನ್ನು ಹೇಳಿಕೊಳ್ಳುತ್ತಿದ್ದರು. ಆದರೆ ಆತನೊಬ್ಬ ಬಡವ. ಕೆಲವೊಂದು ಬಾರಿ ಆತನ ಬಳಿ ಊಟ ಮಾಡುವುದಕ್ಕೂ ಹಣವಿರುತ್ತಿರಲಿಲ್ಲ. ಪ್ರತಿದಿನವೂ ದೇವರಿಗೆ ಕೈ ಜೋಡಿಸಿ ನಮಸ್ಕರಿಸುತ್ತಿದ್ದರು. ಅಂದರೆ ಭಗವಂತನು ಸದಾಕಾಲ ಬಡವರಿಗೆ ಆಸರೆಯಾಗಿರುತ್ತಾನೆ. ನಿನ್ನ ಲೀಲೆಗಳು ಅದ್ಭುತ, ಅವು ಈ ಲೋಕಕ್ಕೆ ತಿಳಿಯದು. ಆದರೆ ನನ್ನ ಬಡತನ ನಿರ್ಮೂಲನವಾಗುವ ಹಾಗೆ ಏನಾದರೂ ಪವಾಡ ಸೃಷ್ಟಿಸು ತಂದೆ ಎಂದು ಮನಸಾರೆ ಬೇಡಿಕೊಂಡನು ಆತನು. ಆ ಬಡ ವ್ಯಕ್ತಿಗೆ 3 ಜನ ತಂಗಿಯರು, 2 ಹೆಣ್ಣು ಮಕ್ಕಳು, ವಯಸ್ಸಾದ ತಾಯಿ ಮತ್ತು ಹೆಂಡತಿ ಇದ್ದಾರೆ. ಕುಟುಂಬಸ್ಥರ ಲಾಲನೆ ಪೋಷಣೆ ಆತನ ಮೇಲಿದೆ. 3 ಜನ ತಂಗಿಯರ ಮದುವೆ ಮಾಡಬೇಕಾಗಿ ಬಂದಿದೆ. ಅಷ್ಟೇ ಅಲ್ಲದೆ ತನ್ನ 2 ಹೆಣ್ಣು ಮಕ್ಕಳನ್ನು ಚೆನ್ನಾಗಿ ಬೆಳೆಸುವ ಜವಾಬ್ದಾರಿಯೂ ಕೂಡ ಆತನ ಮೇಲಿದೆ. ಆತನ ವ್ಯಾಪಾರ ಮಾತ್ರ ಆ ಸಮಯದಲ್ಲಿ ಸರಿಯಾಗಿ ನಡೆಯುತ್ತಿರಲಿಲ್ಲ. ಆತನು ಬಹಳ ಕಷ್ಟಪಡುತ್ತಿದ್ದಾರೆ. ಆದರೆ ಮನೆಗೆ ಸರಿ ಹೋಗುವಷ್ಟು ಹಣವನ್ನು ಸಂಪಾದಿಸಲಾಗುತ್ತಿಲ್ಲ. ಆದರೆ ಎಷ್ಟು ಕಷ್ಟ ಬಂದರೂ ಕೂಡ ಆ ಭಗವಂತನ ಮೇಲೆ ಆತನಿಗಿದ್ದ ವಿಶ್ವಾಸ ಒಂಚೂರು ಕಡಿಮೆಯಾಗಲಿಲ್ಲ. ಪ್ರತಿದಿನವೂ ದೇವಾಲಯಕ್ಕೆ ಹೋಗಿ ದೇವರಿಗೆ ಕೈಮುಗಿದು, ಓ ದೇವರೇ, ನನ್ನನ್ನು ಈ ಕಷ್ಟಗಳಿಂದ ಪಾರು ಮಾಡು ತಂದೆ ಎಂದು ಬೇಡಿಕೊಳ್ಳುತ್ತಲೇ ಇರುತ್ತಾರೆ. ಹಬ್ಬ ಹರಿದಿನಗಳಲ್ಲಿ ಉಪವಾಸವನ್ನು ಸಹ ಮಾಡುತ್ತಿದ್ದರು. ಒಂದು ದಿನ ಆತನಿಗೆ ಆರೋಗ್ಯ ಸರಿ ಇರಲಿಲ್ಲ. ಆತನು ಮಂಚದಿಂದ ಎದ್ದು ಕೆಲಸಕ್ಕೆ ಹೋಗುವ ಸ್ಥಿತಿಯಲ್ಲಿರಲಿಲ್ಲ. ಮನೆಯ ಪರಿಸ್ಥಿತಿ ಕೂಡ ಅಷ್ಟಾಗಿ ಚೆನ್ನಾಗಿಲ್ಲ. ಅನಾರೋಗ್ಯ ಕಾರಣದಿಂದ ದುಡಿಮೆಯೂ ಇಲ್ಲ. ಈಗ ಆ ಕುಟುಂಬಕ್ಕೆ ಬೇರೆ ದಾರಿಯೇ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಆತನ ತಂಗಿಯರು ಕೆಲಸಕ್ಕೆಂದು ಹೊರಗಡೆ ಹೋಗಬೇಕಾಗಿ ಬಂತು. ಏಕೆಂದರೆ ಯಾರೋ ಒಬ್ಬರು ದುಡಿಯದಿದ್ದರೆ ಮನೆಯಲ್ಲಿ ತಿನ್ನುವುದಕ್ಕೆ ಇಲ್ಲದಂತಾಗುವ ಪರಿಸ್ಥಿತಿಗಳು ಎದುರಾಗುತ್ತವೆ. ಆದರೆ ಈ ಬಡಪಾಯಿ ತನ್ನ ಜೀವಿತ ಕಾಲದಲ್ಲಿ ತನ್ನ ತಂಗಿಯರನ್ನು ದುಡಿಮೆಗೆ ಕಳಿಸಬೇಕು ಎಂದು ಎಂದಿಗೂ ಅಂದುಕೊಂಡಿರಲಿಲ್ಲ. ಆದರೆ ಪರಿಸ್ಥಿತಿಗಳ ಕಾರಣದಿಂದ ಅವರು ದುಡಿಯಲೇಬೇಕು. ತನ್ನ ತಂಗಿಯರು ದುಡಿಯುವುದನ್ನು ನೋಡಿ ಆ ವ್ಯಕ್ತಿ ಬಹಳ ನೊಂದುಕೊಳ್ಳುತ್ತಿದ್ದರು ಮತ್ತು ಅಳುತ್ತಿದ್ದರು. ಆದರೆ ಆತನ ಪರಿಸ್ಥಿತಿ ಮಾತ್ರ ದಾರುಣವಾಗಿ ಬದಲಾಗಿದೆ. ತುಂಬಾ ಸುಸ್ತಾಗಿದ್ದಾರೆ. ತನ್ನಷ್ಟಕ್ಕೆ ತಾನು ಎದ್ದು ನಿಲ್ಲುವುದಕ್ಕೂ ಆಗುತ್ತಿಲ್ಲ. ಆಗ ಆ ಭಗವಂತನ ಬಳಿ ನಿಸ್ಸಹಾಯಕನಾಗಿ ಬೇಡುತ್ತಿದ್ದಾನೆ. ನನ್ನ ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲ, ಅದೇ ಕಾರಣದಿಂದ ನನ್ನ ತಂಗಿಯರು ದುಡಿಯುತ್ತಿದ್ದಾರೆ. ಎಲ್ಲವೂ ತಿಳಿದ ಸರ್ವಾಂತರ್ಯಾಮಿ ನೀನು, ನನಗೇಕೆ ಇಷ್ಟು ಕಷ್ಟಗಳನ್ನು ನೀಡುತ್ತಿದ್ದೀಯ? ನನ್ನ ಮೇಲೆ ಕರುಣೆ ಇಲ್ಲವೇ? ನಿನ್ನನ್ನು ನಾನು ಬಹಳ ನಂಬುತ್ತೇನೆ. ದಯಮಾಡಿ ಏನಾದರೂ ಮಾಡಿ ನನ್ನನ್ನು ಈ ಎಲ್ಲಾ ಕಷ್ಟಗಳಿಂದ ಪಾರು ಮಾಡು ತಂದೆ ಎಂದು ಆ ಭಗವಂತನನ್ನು ಬೇಡಿಕೊಳ್ಳುತ್ತಿದ್ದಾನೆ. ಆ ಭಗವಂತನ ಮೇಲೆ ಪೂರ್ತಿ ನಂಬಿಕೆ ಮತ್ತು ವಿಶ್ವಾಸವಿಡುತ್ತಾನೆ. ಅದೇ ಪ್ರಕಾರವಾಗಿ ಆ ಭಗವಂತನು ನಿಜವಾಗಿಯೂ ಒಂದು ಅದ್ಭುತವನ್ನು ಮಾಡುತ್ತಾನೆ. ಕೇವಲ ಸ್ವಲ್ಪ ದಿನಗಳಲ್ಲಿಯೇ ಆತನ ಆರೋಗ್ಯ ಸರಿಯಾಗುತ್ತದೆ. ಯಥಾಪ್ರಕಾರವಾಗಿ ಆತನು ದೇವಾಲಯಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಭಗವಂತನಿಗೆ ನಮಸ್ಕರಿಸಿ, ನನ್ನ ಕುಟುಂಬದ ಎಲ್ಲಾ ಜವಾಬ್ದಾರಿಗಳನ್ನು ಸಕ್ರಮವಾಗಿ ನಿರ್ವಹಿಸಲು ನನಗೆ ಸಹಾಯ ಮಾಡು ತಂದೆ ಎಂದು ಬೇಡಿಕೊಂಡು ದೇವಾಲಯದಿಂದ ಹೊರಗೆ ಬರುತ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗುತ್ತಾರೆ. ಆದರೆ ಈ ಹಿಂದೆ ಆ ದೇವಾಲಯದ ಆವರಣದಲ್ಲಿ ಆ ವ್ಯಕ್ತಿಯನ್ನು ನೋಡಿರಲಿಲ್ಲ. ಆತನ ಬಳಿ ಒಂದು ಕತ್ತೆ ಇದೆ. ಆ ವ್ಯಕ್ತಿ ಇವರನ್ನು ಕುರಿತು, ಈ ಕತ್ತೆಯನ್ನು ಖರೀದಿಸಿ, ನಾನು ಬಹಳ ದೂರ ಪ್ರಯಾಣಿಸಬೇಕಿದೆ, ಇದನ್ನು ನನ್ನ ಜೊತೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಅದಕ್ಕೆ ಈ ಬಡವನು ತನ್ನ ಪರಿಸ್ಥಿತಿಯನ್ನೆಲ್ಲ ವಿವರಿಸಿ ಹೇಳಿ, ನನ್ನ ಬಳಿ ಈಗ ಬಿಡಿಗಾಸೂ ಇಲ್ಲ ಎಂದು ಹೇಳುತ್ತಾರೆ. ಸರಿ, ನಾನು ವಾಪಸ್ ಬರುವವರೆಗೂ ನನ್ನ ಕತ್ತೆಯನ್ನು ನಿಮ್ಮ ಬಳಿ ಇರಿಸಿಕೊಳ್ಳಿ, ಅದರಿಂದ ನಿಮಗೂ ಸಹಾಯವಾಗಬಹುದು ಎಂದು ಹೇಳಿದಾಗ ಆ ಬಡ ವ್ಯಕ್ತಿ, ಆ ಭಗವಂತನೇ ನನ್ನ ಕಷ್ಟಕ್ಕೆ ದಾರಿ ತೋರಿಸುತ್ತಿರಬಹುದು ಎಂದು ಆ ಭಗವಂತನನ್ನು ನೆನೆಯುತ್ತಾ ಸಂತೋಷದಿಂದ ಹೋಗಿ ಬನ್ನಿ ಎಂದು ಆ ಕತ್ತೆಯನ್ನು ತೆಗೆದುಕೊಳ್ಳುತ್ತಾರೆ. ಮಾರನೇ ದಿನದಿಂದಲೇ ಆತನು ಕತ್ತೆಯೊಂದಿಗೆ ವ್ಯಾಪಾರ ಪ್ರಾರಂಭಿಸುತ್ತಾರೆ. ಕತ್ತೆಯನ್ನು ಬಹಳ ಪ್ರೀತಿಯಿಂದ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಆತ. ದಿನದಿಂದ ದಿನಕ್ಕೆ ಆತನ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತಾ ಬರುತ್ತದೆ. ನನ್ನ ಕಷ್ಟಗಳೆಲ್ಲವೂ ಈ ಕತ್ತೆಯಿಂದಲೇ ಪಾರಾದವು, ಇದೆಲ್ಲವೂ ಆ ಭಗವಂತನ ಲೀಲೆ ಎಂದು ಆಗಾಗ ಆ ಭಗವಂತನನ್ನು ಸ್ಮರಿಸುತ್ತಲೇ ಇರುತ್ತಿದ್ದರು. ಎಲ್ಲವೂ ಸುಗಮವಾಗಿ ಸಂತೋಷವಾಗಿ ಸಾಗುವ ಸಮಯದಲ್ಲಿ ಒಂದು ದಿನ ಆ ಕತ್ತೆಗೆ ಇದ್ದಕ್ಕಿದ್ದ ಹಾಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತದೆ. ಅದರ ಪರಿಸ್ಥಿತಿ ಬಹಳ ಅಧ್ವಾನವಾಗಿತ್ತು. ಅದರಿಂದ ಎದ್ದು ನಡೆಯಲು ಆಗುತ್ತಿರಲಿಲ್ಲ. ಕತ್ತೆಯ ಆ ಪರಿಸ್ಥಿತಿಯನ್ನು ನೋಡಿ ಅಲ್ಲಿದ್ದ ಕೆಲವರು ಅದನ್ನು ಪಶುವೈದ್ಯರಿಗೆ ತೋರಿಸುವಂತೆ ಸಲಹೆ ನೀಡಿದರು. ಅದೇ ಪ್ರಕಾರವಾಗಿ ಆ ವ್ಯಕ್ತಿ ಕತ್ತೆಯನ್ನು ಪಶುವೈದ್ಯರಿಗೆ ತೋರಿಸಿದಾಗ ವೈದ್ಯರು ಪರೀಕ್ಷಿಸಿ, ಕತ್ತೆಯ ಹೊಟ್ಟೆಯಲ್ಲಿ ಏನೋ ಇದೆ,
ಆದ್ದರಿಂದಲೇ ಅದರ ಆರೋಗ್ಯ ಸರಿಯಿಲ್ಲದಂತಾಗಿದೆ. ಈ ಕಾರಣದಿಂದಲೇ ಕತ್ತೆಗೆ ಆಪರೇಷನ್ ಮಾಡಬೇಕಾಗುತ್ತದೆಂದು, ಇಲ್ಲವಾದರೆ ಕತ್ತೆಯನ್ನು ರಕ್ಷಿಸುವುದು ಬಹಳ ಕಷ್ಟವೆಂದು ಹೇಳುತ್ತಾರೆ ಡಾಕ್ಟರ್. ಅದಕ್ಕೆ ಆತ ಒಪ್ಪಿಕೊಂಡರು. ಆಗ ಪಶುವೈದ್ಯರು ಕತ್ತೆಗೆ ಆಪರೇಷನ್ ಮಾಡಿ ಕತ್ತೆಯ ಹೊಟ್ಟೆಯಿಂದ ಲೋಹದ ರೀತಿಯಲ್ಲಿರುವ ಗಟ್ಟಿಯಾದ ಒಂದು ವಸ್ತುವನ್ನು ಹೊರತೆಗೆದರು. ಆದರೆ ಕತ್ತೆಯನ್ನು ಮಾತ್ರ ಬದುಕಿಸಲು ಸಾಧ್ಯವಾಗಲಿಲ್ಲ, ಕತ್ತೆ ಸತ್ತು ಹೋಯಿತು. ನಾವು ಎಷ್ಟು ಪ್ರಯತ್ನ ಮಾಡಿದರೂ ಸಹ ಕತ್ತೆಯನ್ನು ಬದುಕಿಸಲು ಸಾಧ್ಯವಾಗಲಿಲ್ಲ ಎಂದು ಪಶುವೈದ್ಯರು ಕತ್ತೆಯನ್ನು ಸಾಕಿದಾತನಿಗೆ ಹೇಳಿದರು. ಹಾಗೆಯೇ ಕತ್ತೆಯ ಕಳೆಬರದ ಜೊತೆ ಅದರ ಹೊಟ್ಟೆಯಿಂದ ಹೊರತೆಗೆದ ಆ ಲೋಹದ ವಸ್ತುವನ್ನು ಕೂಡ ಡಾಕ್ಟರ್ಗಳು ಆತನಿಗೆ ಕೊಟ್ಟು ಬಿಟ್ಟರು. ತುಂಬಾ ದುಃಖದಿಂದಲೇ ಮನೆಗೆ ಬಂದ ಆತ ಈಗ ಇನ್ನು ಸಂಪಾದನೆಗೆ ಯಾವುದೇ ರೀತಿಯ ಆಧಾರವಿಲ್ಲದಂತಾಯಿತು ಎಂದು ಬಹಳ ಬಾಧೆ ಪಡುತ್ತಿದ್ದರು. ಕತ್ತೆಯನ್ನು ಕೊಟ್ಟ ಹಾಗೆ ಕೊಟ್ಟು ಮತ್ತೇಕೆ ನನ್ನಿಂದ ಕಿತ್ತುಕೊಂಡೆ ಎಂದು ಆ ಭಗವಂತನ ಬಳಿ ಕೇಳುತ್ತಿದ್ದರು. ಇಷ್ಟರಲ್ಲಿ ಆತನ ಕೈಯಲ್ಲಿದ್ದ ಆ ಲೋಹದ ವಸ್ತು ಕೆಳಗೆ ಬಿದ್ದಿತು. ಆಗ ಅದರ ಮೇಲ್ಪದರ ಉದುರಿ ಹೋಗಿ ಅದು ಪಳಪಳ ಹೊಳೆಯುವ ಹಾಗೆ ಕಾಣಿಸಿತು. ಅನುಮಾನ ಬಂದ ಆತ ಅದನ್ನು ತೆಗೆದುಕೊಂಡು ಅಕ್ಕಸಾಲಿಗರ ಬಳಿ ಹೋಗಿ ಅದನ್ನು ಪರೀಕ್ಷಿಸುವಂತೆ ಹೇಳಿದರು. ಅದನ್ನು ಪರೀಕ್ಷಿಸಿದ ಅಕ್ಕಸಾಲಿಗರು ಆಶ್ಚರ್ಯಗೊಂಡರು. ಇದೊಂದು ಹಳೆಯ ಬೆಲೆ ಬಾಳುವ ಬಂಗಾರದ ಗಟ್ಟಿ ಎಂದು ಹೇಳಿದರು. ಅದು ಕತ್ತೆಯ ಹೊಟ್ಟೆಯಲ್ಲಿತ್ತು ಎಂದು ಹೇಳಿದರೆ ಅವರು ನಂಬುವುದಿಲ್ಲ ಮತ್ತು ಏನಾದರೂ ಸಮಸ್ಯೆಗಳು ತಂದೊಡ್ಡಬಹುದು ಎಂದು ಮುಂದಾಲೋಚಿಸಿದರು ಆತ. ನನ್ನ ತಂದೆಯ ಹಳೆಯ ವಸ್ತುಗಳಿಂದ ಇದನ್ನು ತಂದಿದ್ದೇನೆ ಎಂದು ಹೇಳುತ್ತಾರೆ. ಆಗ ಅವರು, ಅದು ಪೂರ್ವಿಕರ ಕಾಲದ ಬೆಲೆ ಬಾಳುವ ಬಂಗಾರ, ಇದರ ಬೆಲೆಯು ಬಹಳ ಜಾಸ್ತಿಯೇ ಇರುತ್ತದೆ, ನೀವು ಮಾರುವ ಯೋಚನೆಯಲ್ಲಿದ್ದರೆ ನಾನು ಖರೀದಿಸುತ್ತೇನೆ ಎಂದು ಹೇಳಿ ಅದನ್ನು ತೆಗೆದುಕೊಂಡು ಅತಿ ಹೆಚ್ಚಿನ ಹಣವನ್ನು ಆತನಿಗೆ ನೀಡುತ್ತಾರೆ. ಆಗ ಆತನು ಹಣವನ್ನು ತೆಗೆದುಕೊಂಡು ಮನೆಗೆ ಹೋದರು. ನಾನು ನಂಬಿದ ದೈವ ಕೊನೆಗೂ ನನ್ನನ್ನು ಕೈಬಿಡಲಿಲ್ಲ ಎಂದು, ಇದೆಲ್ಲವೂ ಆ ಭಗವಂತನ ಲೀಲೆ ಎಂದು ಆ ಭಗವಂತನಿಗೆ ಮನಸ್ಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿದರು. ಆ ಹಣದಿಂದ ತನ್ನ ತಂಗಿಯರ ಮದುವೆಗಳನ್ನು ಮಾಡಿ ಇಬ್ಬರು ಮಕ್ಕಳನ್ನು ಚೆನ್ನಾಗಿ ಸಾಕಿ ಬೆಳೆಸುತ್ತಾ ತನ್ನ ಹೆಂಡತಿ ಮತ್ತು ತಾಯಿಯ ಜೊತೆ ಸಂತೋಷವಾಗಿ ಜೀವನ ಸಾಗಿಸುತ್ತಿದ್ದಾರೆ. ಸ್ನೇಹಿತರೆ, ಆ ಭಗವಂತನ ಮೇಲೆ ನಮಗಿರುವ ನಂಬಿಕೆಯನ್ನು ನಾವು ಎಂದಿಗೂ ಸಹ ಕಳೆದುಕೊಳ್ಳಬಾರದೆಂದು, ದೈವಭಕ್ತಿಯೇ ನಮ್ಮನ್ನು ಕಾಪಾಡುತ್ತದೆಂದು ಮತ್ತು ಒಳ್ಳೆಯ ಮನಸ್ಸಿನಿಂದ ಬೇಡುವ ಪ್ರಾರ್ಥನೆಗಳು ಖಂಡಿತವಾಗಿಯೂ ನೆರವೇರುತ್ತದೆಂದು ಈ ಕಥೆಯಿಂದ ತಿಳಿಯುತ್ತದೆ. ಮತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.